ಜೀವನದಲ್ಲಿ ನೀವೇನು ಮಾಡ್ತೀರ ಅನ್ನೋದು ಒಂದು ವಿಷಯ ಆದರೆ ನೀವು ಅದನ್ನು ಹೇಗೆ ಮಾಡ್ತೀರಿ ಅನ್ನೋದು ಬೇರೆ ವಿಷಯ ನೀವು ಒತ್ತಡ ಅಂದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತಿಲ್ಲ ನೀವು ಹೇಳ್ತಾ ಇರೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಡಿಸೈನ್ ಸ್ಕೂಲನ್ನು ನಡೆಸೋದು ದೊಡ್ಡ ಒತ್ತಡ ಆಗಿದ್ರೆ ಜೀವನದಲ್ಲಿ ಯಾವುದೇ ಕ್ಷೇತ್ರ ಇರಲಿ ವ್ಯಾಪಾರಸ್ಥನ ಆಗೋದು ಒತ್ತಡ ಇದ್ರೆ ಅದನ್ನು ಮಾಡಬೇಡಿ ಸಮುದ್ರ ತೀರದಲ್ಲಿ ಓಡಾಡಿ ಆದರೆ ಅಲ್ಲೂ ಒತ್ತಡ ಇದೆ ಹೌದು ತಾನೆ ಹೀಗಾಗಿ ಒತ್ತಡ ಆಗೋದು ನಿಮ್ಮ ಕೆಲಸದಿಂದಾಗಲಿ ಅಥವಾ ನೀವು ತಗೊಂಡಿರೋ ನಿಲುವಿನಿಂದಾಗಲಿ ಅಲ್ಲ ನಿಮಗೆ ಒತ್ತಡ ಆಗ್ತಾ ಇರೋದರ ಕಾರಣ ಅಂದರೆ ನಿಮ್ಮ ದೇಹನ ಹೇಗೆ ನಿರ್ವಹಿಸಬೇಕು ಮನಸ್ಸನ್ನು ಹೇಗೆ ನಿರ್ವಹಿಸಬೇಕು ಭಾವನೆಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಈ ಮಾನವ ಯಂತ್ರದ ರಚನೆ ಈ ಭೂಮಿ ಮೇಲಿನ ಅತ್ಯಂತ ಸಂಕೀರ್ಣವಾದ ಸಾಧನ ನೀವು ಅದರ ಕೈಪಿಡಿ ಓದಿದ್ದೀರಾ ಇಲ್ಲ ಅದೇ ದೊಡ್ಡ ಸಮಸ್ಯೆ ನೀವದ ನಿಭಾಯಿಸಿದ್ರೆ ಹೊರಗಿನ ಸನ್ನಿವೇಶಗಳು ಆಟದ ತರಹ ಎಷ್ಟರ ಮಟ್ಟಿಗೆ ಆಡಬಲ್ಲರಿ ನಿಮಗೆ ನಂತರ ಆಡಕ್ಕಾಗದೇ ಇರಬಹುದು ಆದರೆ ನೀವು ನಿಮ್ಮ ಸಾಮರ್ಥ್ಯದ ಪ್ರಕಾರ ಆಡ್ತೀರಿ ಮತ್ತದು ಸರಿ ನೀವು ಬೇರೆಯವ್ರ ಥರ ಆಡಬೇಕಾಗಿಲ್ಲ ಆದರೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಆಡಬೇಕು ನಿಮಗೆ ಒತ್ತಡ ಇದ್ದಾಗ ನಿಮ್ಮ ಸಾಮರ್ಥ್ಯ ಹೊರಗೆ ಬರಲ್ಲ ನಿಮಗೆ ಒತ್ತಡ ಇದ್ದಾಗ ನೀವು ಒತ್ತಡದಲ್ಲಿದ್ದಾಗ ನಿಮ್ಮ ಪೂರ್ಣ ಸಾಮರ್ಥ್ಯನ ಬಳಸಕ್ಕಾಗಲ್ಲ ನೀವು ಒತ್ತಡದಲ್ಲಿದ್ದಾಗ ಒಂದು ಸಣ್ಣ ಕೆಲಸಾನೂ ಮಾಡೋಕ್ಕಾಗಲ್ಲ ನಿಮ್ಮಲ್ಲೊಂದು ನಿರ್ದಿಷ್ಟ ಮಟ್ಟದ ಶಾಂತತೆ ಮತ್ತು ಸಿಹಿ ಭಾವನೆ ಇದ್ದರೆ ನಿಮ್ಮ ದೇಹ ಮತ್ತು ಬುದ್ಧಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತವೆ ಹೀಗಾಗಿ ಇದು ನೀವು ಹೇಗೆ ಜೀವನಾನ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಇದು ಯಾರಿಗೂ ಏನನ್ನೂ ಸಾಬೀತುಪಡಿಸೋ ಬಗ್ಗೆ ಅಲ್ಲ ನೀವು ಯಶಸ್ವಿಯಾಗಬೇಕು ಅಂದರೆ ನಿಮ್ಮ ಸುತ್ತಲೂ ಇರೋವರೆಲ್ಲ ಅಂತಿಮವಾಗಿ ಯಶಸ್ಸಿಗೆ ತಾನೇ ಗೌರವ ಕೊಡೋದು ಸರಿನಾ ನೀವು ಯಶಸ್ವಿ ಆಗಬೇಕು ಅಂದರೆ ನಿಮ್ಮ ದೇಹನ ಮತ್ತು ನಿಮ್ಮ ಮನಸ್ಸನ್ನು ಸಾಧ್ಯವಾದಷ್ಟು ಪೂರ್ಣವಾಗಿ ಬಳಸಿಕೊಳ್ಳೋದನ್ನು ಕಲಿಬೇಕು ಹೀಗಾಗಿ ಇವೆರಡು ವಿಷಯಗಳು ಜೊತೆಗೆ ಹೊರಗಿನ ಸನ್ನಿವೇಶಗಳನ್ನು ಬಳಸ್ಕೊಳ್ಳೋದು ಕೂಡ ಇದೆ ಆದರೆ ಬಾಹ್ಯ ಸನ್ನಿವೇಶಗಳನ್ನು ಬಳಸಿಕೊಳ್ಳೋದು ನಿಮ್ಮ ಬುದ್ಧಿವಂತಿಕೆ ಮತ್ತು ದೇಹನ ನೀವೆಷ್ಟು ಚೆನ್ನಾಗಿ ಬಳಸ್ಕೊಳ್ತೀರಾ ಅನ್ನೋದ್ರ ಮೇಲೆ ಅವಲಂಬಿಸಿದೆ ನೀವು ಒತ್ತಡನ ಉಂಟು ಮಾಡಿಕೊಂಡಾಗ ಒಂದು ಮಟ್ಟದಲ್ಲಿ ಇದರ ಅರ್ಥ ಏನಂದರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿದೆ ಇದು ನಿಮ್ಮ ಪರವಾಗಿ ಕೆಲಸ ಮಾಡ್ತಿಲ್ಲ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿದೆ ಯಾರೂ ನಿಮಗೆ ನರಳಾಟ ಕೊಡಬೇಕಾಗಿಲ್ಲ ನೀವೇ ಸ್ವತಃ ಮಾಡ್ಕೋತಿದ್ದೀರಾ ಹಾಗಾದ್ರೆ ನೀವು ಹೇಳೋದು ಸಂತೋಷ ಬರೋದು ಯಶಸ್ಸು ಸಾಧಿಸಿದಾಗ ಮಾತ್ರ ಅಂತನಾ ಇಲ್ಲ 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 ನಾನು ಆ ಥರ ಏನೂ ಹೇಳಿಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೀವು ಸಂತೋಷವಾಗಿದ್ದರೆ ಮಾತ್ರ ನಿಮ್ಮ ದೇಹ ಮತ್ತು ಮನಸ್ಸು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಅವು ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ನಿಮ್ಮ ವೈಯಕ್ತಿಕ ಸಾಮರ್ಥ್ಯದ ಆಧಾರದ ಮೇಲೆ ಮತ್ತು ಸುತ್ತಲಿನ ಸನ್ನಿವೇಶಗಳು ಯಾವ ರೀತಿ ಇವೆ ಅನ್ನೋದರ ಮೇಲೆ ನಿಮ್ಮ ಯಶಸ್ಸು ಬರೀ ಸಾಮರ್ಥ್ಯ ಅಲ್ಲ ಜೊತೆಗೆ ಸನ್ನಿವೇಶನೇ ಇರುತ್ತೆ ಇವೆಲ್ಲ ಯಾವ ರೀತಿ ಕೂಡಿ ಬರುತ್ತವೆ ಅನ್ನೋದು ಒಂದು ನಿರ್ದಿಷ್ಟ ಮಟ್ಟದ ಯಶಸ್ಸಿಗೆ ಕಾರಣವಾಗುತ್ತೆ ಹಾಗಾಗಿ ನಾನು ಹೇಳುವುದಂದ್ರೆ ನೀವು ಹೇಗಿದ್ದೀರಿ ಅನ್ನೋದು ಮೊದಲಿನ ಹೆಜ್ಜೆ ನೀವೇನು ಮಾಡ್ತೀರಿ ಅದು ಮುಂದಿನ ಹೆಜ್ಜೆ ಆದರೆ ಎಲ್ಲರೂ ಅದನ್ನು ವಿರುದ್ಧ ರೀತಿಯಲ್ಲಿ ಸರಿ ಮಾಡೋಕೆ ನೋಡ್ತಾರೆ ಮತ್ತದು ಕೆಲಸ ಮಾಡಲ್ಲ